ಸಿದ್ದರಾಮಯ್ಯ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಸಂಬಂಧ ಈಗ ಕಾಂಗ್ರೆಸ್ ಅವರು ಬಿಜೆಪಿ ವಿರುದ್ಧ ಟೀಕೆಗಳನ್ನು ಮಾಡುತ್ತಾ ಇದ್ದಾರೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಬಿಜೆಪಿ ಅವರ ರೀತಿ ಕಾಂಗ್ರೆಸ್ ಏನಾದರೂ ತಿರುಗಿಬಿದ್ರೆ ಕಷ್ಟ ಆಗುತ್ತೆ ಸರ್ಕಾರದ ಒಬ್ಬ ಮಂತ್ರಿನೂ ನಮ್ಮ ಕಡೆ ಬರಕಾಗಲ್ಲ ಅಂತ ಹೇಳಿ ಪುಟ್ರಂಗ ಶೆಟ್ಟಿ ಚಾಲೆಂಜ್ ಹಾಕಿದ್ದಾರೆ बीजेपी सरकार के शासक पुटरंग शेट्टी चालेंज हाकिरोदु बीजेपी और रीति नावु माड्रे यारिगे मुखभंग आगुत्ते अन्नो प्रश्ने माडिदारे चामराजनगर कांग्रेस शासक सी पुटरंग शेट्टी सवालन्न हाकिरोदु हिडिगेडिगळिगे मंत्रिगळु शासकरे कुम्म कोड्ता इद्दारे सरकारदल्लि बोपय्य आरोपिगळिगे जामीनु कोडसक ओडोड होग्तारे ईश्वरप्पन मने मुंदे टिप्पु फोटो हाकिद्रे सुम्मने बिडतारा अन्नो प्रश्ने माडिदारे मुस्लिम एरियादल्लि सावरकर फोटो हाकबारदागित्तु अंत सिद्दरामय्य ಸಿದ್ದರಾಮಯ್ಯ ಅವರು ಸರಿಯಾಗಿ ಹೇಳಿದ್ದಾರೆ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಪುಟರಂಗ ಶೆಟ್ಟಿ ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ 1 ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬಿಟ್ಟು ಸಿದ್ದರಾಮಯ್ಯ ಮೇಲೆ ಮೊಟ್ಟ ಎಸೆಸ್ತಾರೆ ಅದನ್ನ ನಾವು ಹೇಳಿದಾರಲ್ಲ ಕಾಂಗ್ರೆಸ್ ಕ್ರಮ ಕಂಡ್ರೆ ಏನು ಆಗಬಹುದು ಪರಿಸ್ಥಿತಿ ಇವರ ಅಪ್ಪ ಮಂತ್ರಿಗಳು ಬರಕಾಗಲ್ಲ ನಮ್ಮ ಕಡೆಗೆ ಬರ್ತಾರ ಚಾಲೆಂಜ್ ಮಾಡ್ತಾ ಬರಲಿ ಅಂತ ನೋಡ್ತೀವಿ ಆತರ ಇವರ್ತಾರ ನಾಯಿ ಮೊಟ್ಟ ಎಸ್ಕೊಂಡು ನಮ್ಮ ಕಾರ್ಯಕರ್ತರು ಮೊಟ್ಟ ಎಸ್ಕೊಂಡು ಬೀದಿಗೆ ಹೋಗಲ್ಲ ಏನಾಗೋದು ಯಾರು ಮುಖ ಭಂಗ ಆಯ್ತದೆ ಸರ್ಕಾರ ಕೆಲಸ ಮಾಡಕಾಗಲ್ಲಗ ಇದು ಬೇಕು ಅವರಿಗೆ ಎಲ್ಲ ಮಾಡ್ತಾರೆ ಬಿಜೆಪಿ ಶಾಸಕರು ಸಚಿವರುಗಳೇ ಬಾಯಿ ಬಂದ ಮಾತಾಡೋದು ಹೌದಪ್ಪ ಶಿವಮೊಗ್ಗದಲ್ಲಿ ಸಹಕಾರ ಪೋಟ ಕೇಳ್ತಿರೋ ಅಂತಾರಲ್ಲ ಮುಸ್ಲಿಮ್ ಎಲ್ಲ ಆಡ್ತಾರೆ ನಿಜ ಅದು ಇದರ ಈಶ್ವರಪ್ಪ ಮನೆಯಲ್ಲಿ ತಕೊಂಡೋಗಿ ಟಿಪ್ಪು ಸುತ್ತ ಪೋಟ ಹಾಕಿ ಸುಮ್ಮನೆ ಬಿಡ್ತಾರೆ ಈಶ್ವರಪ್ಪ ಹೇಳಿ ಮೈಸೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಾಗಿದೆ ಮಡಿಕೇರಿಯಲ್ಲಿ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ದೂರನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ನರಸೀಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಿಜೆಪಿ ಮುಖಂಡ ತೋಟದಪ್ಪ ಬಸವರಾಜು ಅನ್ನೋರು ಕಂಪ್ಲೇಂಟ್ ಅನ್ನು ಕೊಟ್ಟಿರೋರು ಬರಿ ಸಿದ್ದರಾಮಯ್ಯ ಮೇಲೆ ಮಾತ್ರ ಅಲ್ಲ ಅವರ ಪುತ್ರ ಶಾಸಕ ಯತೀಂದ್ರ ವಿರುದ್ಧನೂ ಕೂಡ ದೂರನ್ನ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಮೊಟ್ಟೆ ಒಡಿಯೋಕೆ ಬರೋದಿಲ್ವಾ ಅಂತ ಸಿದ್ದು ಕೇಳಿದ್ರಲ್ಲ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಿಸಿ ದೂರನ್ನ ಕೊಟ್ಟಿದ್ದಾರೆ ಸಿಎಂ ಹಾಗೂ ಸಚಿವರು ಓಡಾಡೋಕೆ ಆಗುತ್ತಾ ಅಂತೆಲ್ಲ ಸವಾಲನ್ನ ಹಾಕಿದ್ರಲ್ಲ ಮುಖ್ಯಮಂತ್ರಿಗಳಿಗೆ ಈ ರೀತಿ ನೇರವಾಗಿ ಹೇಳಿಕೆ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಬಿಜೆಪಿ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜು ಆಕ್ರೋಶ ವ್ಯಕ್ತಪಡಿಸಿದ ನರಸೀಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ರೀತಿಯಲ್ಲಿ ಹೋರಾಟಗಳು ನಡೆಯುತ್ತಾ ನೋಡೋಣ ಯಾಕಂದ್ರೆ ಈಗ ನೆನ್ನೆ ಪ್ರತಿಭಟನೆ ಬಿಸಿ ಎದುರಿಸಿದಂತ ಸಿದ್ದರಾಮಯ್ಯ ಅವರು ಪೊಲೀಸ್ ಇಲಾಖೆ ಮೇಲೆ ಮತ್ತೆ ನಮ್ಮ ಕಾರ್ಯಕರ್ತರು ಈಗ ಈ ತರ ಮೊಟ್ಟೆ ಹೊಡೆದ್ರೆ ಮುಂದೆ ಏನಾಗುತ್ತೆ ಅಂತೆಲ್ಲ ಕೇಳಿದ್ರು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಎಲ್ಲ ಪ್ರಶ್ನೆ ಕೇಳಿದ್ರಲ್ಲ ಈ ರೀತಿ ಹೇಳಿದ್ರು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಬಿಜೆಪಿ ಅವರು ಈಗ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ನೆನ್ನೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೋಡೋಣ ಈ ಸಾರಿ ಕೊಡಗಿನಲ್ಲಿ ಎರಡು ಕ್ಷೇತ್ರದಲ್ಲಿ ಗೆಲ್ತೀವಿ ನಾವು ಅದಕ್ಕೆ ಆಕಾಶರಾಗಿ ಇತರ ಎಲ್ಲ ಮಾಡ್ತಾ ಇದ್ದಾರೆ ನಾವು ಮನಸು ಮಾಡಿದ್ರೆ ಮಾಡಕ ಶುರು ಮಾಡಿದ್ರೆ ಚೀಫ್ ಮಿನಿಸ್ಟರ್ ಎಲ್ಲೂ ಮೂವ್ ಮಾಡಕಾಗಲ್ಲ ಯಾವ ಮಿನಿಸ್ಟರ್ ಮೂವ್ ಮಾಡಕಾಗಲ್ಲ ನಮ್ಮ ಕಾರ್ಯಕರ್ತರಿಗೆ ಆ ದೈ ಆ ಶಕ್ತಿ ಇಲ್ಲ ಕೊಡಗಿನಲ್ಲಿ ತಿರುಗಾಡಕಾಗಲ್ಲ ಯಾರು ಇವರು ಅದು ಏನು ಯಾರನ್ನು ಕರ್ಕೊ ಬಂದವ್ರೆ ಪಾಪ ದುಡ್ಡು ಕೊಡ್ಬಿಟ್ಟು ಕರ್ಕೊ ಬಂದವ್ರೆ ಕೆಲವರನ್ನ ಅವರು ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರಲ್ಲಿ ಇದ್ದವರು ನೆನ್ನೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳ್ತಾರೆ ಮೊಟ್ಟೆ ಒಡೆಯೋದು ನಮಗೂ ಗೊತ್ತು ನಾವೇನಾದರೂ ಒಡೆಯಕ್ಕೆ ಶುರು ಮಾಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿಯವರು ರಾಜ್ಯದ ಬೀದಿ ಬೀದಿಯಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಬೆದರಿಕೆಯ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೆದರಿಕೆ ಹಾಕ ರೀತಿಯಲ್ಲಿ ಹೇಳತಕ್ಕಂಥದ್ದು ಅಕ್ಷಮ್ಯ ಇದು ಖಂಡನೀಯ ಇದಕ್ಕೆ ನಾವು ಈಗಾಗಲೇ ನಾವು ಆರಕ್ಷಕ ಇಲಾಖೆಗೆ ನಾವು ದೂರನ್ನು ಸಲ್ಲಿಸಿದ್ದೇವೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ